शुभोदय रामकृष्णय मध्य ग्राम तुमकूर जिले दिन एरडने अध्यायद इप्पत्तोंदने श्लोकदिंद प्रारंभ इदरली श्रीकृष्ण परमात्म नमगे प्रतियोंदु नीवु एने केलस माडलि नन्न कडे स्वल्प ज्ञापक इट्कोंडु नीवु मुंदुवरिसिकोळ्ळि याकेंद्रे निम्म नीवु होगि अनावश्यकवादंत दुःखगळिगे ईडाग्तीरि ಅಂತ ಹೇಳಿ ಪ್ರತಿಯೊಂದರ ಶ್ಲೋಕಗಳಲ್ಲೂ ಆ ಅರ್ಥದ ಮೂಲಕ ಹೇಳ್ಕೊಂಡು ಹೋಗ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೆ ಈ ದೇಹಗಳು ಏನಿದ್ದಾವೆ ಇವು ಶಾಶ್ವತವಲ್ಲ, ಆತ್ಮ ಜೀವತ್ವ ಇದೆ ಶಾಶ್ವತ, ಅದಕ್ಕೆ ಯಾವುದೇ ಸಾವಿಲ್ಲ, ಅದಕ್ಕೆ ಮುಪ್ಪುನೂ ಇಲ್ಲ, ಹುಟ್ಟು ಸಾವುಗಳೇ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ. ಅರ್ಜುನನಿಗೆ ಉಪದೇಶ ಯುದ್ಧದಲ್ಲಿ ಉಪದೇಶ ಮಾಡುವಾಗ ಇವೆಲ್ಲ ವಿಚಾರಗಳನ್ನು ಇಡೀ ಅರ್ಜುನನಿಗಲ್ಲ ಪ್ರಪಂಚದ ಎಲ್ಲರಿಗೂ ಇದರ ಉಪದೇಶದ ಸಾರವೇ ಆಗಿರ್ತದೆ. ಆದ್ದರಿಂದ ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಅಂಥೇಳಿ ಅದೇ ಕಾರಣಕ್ಕೆ ಬಂದಿದೆ. ತುಂಬ ಹೋಗ್ತಾ 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 ಸಮುದ್ರದ ಸಾಗರಕ್ಕಿಂತ ಆಳವಾದಂಥ ಜ್ಞಾನ ಭಗವದ್ಗೀತೆಯಲ್ಲಿದೆ. ಆದ್ದರಿಂದ ಈಗ ಇವತ್ತು 21ನೇ ಶ್ಲೋಕ, 3ನೇ ಅಧ್ಯಾಯದ 21ನೇ ಶ್ಲೋಕ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಕೂಡ ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಕೂಡ ಅನುಸರಿಸುತ್ತದೆ. ಸ್ವಂತ ಆಚರಣೆಯಿಂದ ಜನರಿಗೆ ಶಿಕ್ಷಣ ಕೊಡುವ ನಾಯಕನು ಯಾವಾಗಲೂ ಜನರಿಗೆ ಬೇಕು. ತಾನೇ ಧೂಮಪಾನ ಮಾಡುವ ನಾಯಕನು ಜನರಿಗೆ ಧೂಮಪಾನವನ್ನು ಬಿಡುವುದನ್ನು ಕಳಿಸಲಾರ. ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತೆ ಉಪಾಧ್ಯಾಯನು ಇತರರಿಗೆ ಹೇಳಿಕೊಡುವ ಮುನ್ನ ತಾನು ಯೋಗ್ಯ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಆ ರೀತಿಯಲ್ಲಿ ಬೋಧಿಸುವ ಉಪಾಧ್ಯಾಯನನ್ನು ಆಚಾರ್ಯ ಅಥವಾ ಆದರ್ಶ ಉಪಾಧ್ಯಾಯನೆಂದು ಕರೆಯಲಾಗುತ್ತದೆ. ಆದ್ದರಿಂದ ಸಾಮಾನ್ಯ ಮನುಷ್ಯನಿಗೆ ಬುದ್ಧಿ ಹೇಳಿಕೊಡಲು ಗುರುವು ಶಾಸ್ತ್ರಗಳ ತತ್ವಗಳನ್ನು ಆಚರಿಸಬೇಕು ಅಂತೇಳಿ. ಅಂದರೆ ಯಾರು ಸಮರ್ಥವಾಗಿ ವಿಷಯಗಳನ್ನು ಹೇಳಲಿಕ್ಕೆ ಇರ್ತಾನೋ ಅವನು ಮೊದಲೇ ಅದನ್ನು ಅನುಸರಿಸಿಕೊಂಡು ಅದನ್ನು ಪಾಲನೆ ಮಾಡಬೇಕು. ಈಗ ಅವನು ಸಿಗರೆಟ್ ಸೇರ್ಕೊಂಡು ಇರೋ ಅಂಥವನು, ನೀವು ಸಿಗರೆಟ್ ಬಿಡಿ ಅಂತ ಹೇಳ್ತಾನ? 24 ಗಂಟೆ ಕುಡ್ಕೊಂಡು ಅಡ್ಡಾಡವನು ನೀವು ಯಾರು ಕುಡಿಬೇಡ್ರಪ್ಪ, ಮದ್ಯಪಾನ ಸೇವಿಸ್ಬೇಡಿ ಅಂತ ಹೇಳ್ತಾನ? ಹೇಳಕ್ಕೆ ಸಾಧ್ಯ ಇಲ್ಲ. ಯಾವ ಇವತ್ತೆಲ್ಲ ನೀವು ನೋಡಿದ್ದೀರಿ ಟೀಚರ್ಸ್ಗಳಲ್ಲಿ, ಮೊದಲಿದ್ದ ಮಾಸ್ಟರ್ಗಳು ಉಪಾಧ್ಯಾಯರುಗಳು ಈಗಿರ್ತಕ್ಕಂಥ ಉಪಾಧ್ಯಾಯರುಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಆಗ ನಾವೇನು ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲಲ್ಲಿದ್ದು ಆ ಮಾಸ್ಟರ್ಗಳ ಹೆಸರೆಲ್ಲ ನಮಗೆ ಗೊತ್ತಿದೆ. ಈಗ ಕಾಲೇಜ್ ಎಲ್ಲ ನಾವು ಓದಿದಾಗ ಆ ಲೆಕ್ಚರರ್ಸ್ದಾಗಲಿ ಯಾರ ಹೆಸರು ನಮ್ಗೆ ಇರೋದಿಲ್ಲ. ಯಾಕೆಂದರೆ ಅವರು ನಮಗೆ ಏನು ಬೇಸಿಕ್ ಫೌಂಡೇಶನ್ ಹಾಕ್ಕೊಟ್ಟಿರುವಂಥ ಮಾಸ್ಟರ್ಗಳಿದ್ದರು ಆಗಿನ ಕಾಲದಲ್ಲಿ, ಅದನ್ನೇ ಇವರು ಹೇಳ್ತಾ ಇರ್ತಕ್ಕಂಥ ಈ ಶ್ಲೋಕದಲ್ಲಿ. ಯಾರು ಅನೀತಿ ಇವುಗಳನ್ನು ಇಟ್ಕೊಂಡಿರ್ತಾನೋ ಅವನು ಉತ್ತಮವಾದದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ಒಳ್ಳೆಯ ಗುಣಗಳನ್ನು ಹೊಂದಿರ್ತಾನೋ ಅವನು ಇಂಥ ಉತ್ತಮವಾದ ಗುಣಗಳನ್ನು ಹೇಳಲಿಕ್ಕೆ ಅವನು ಸಮರ್ಥ ಇದ್ದಾನೆ ಅಂತಕ್ಕಂಥದ್ದೇ ಈ ಶ್ಲೋಕದ ಒಂದು ಸಾರ. ಪಾರ್ಥನೆ, 3 ಲೋಕಗಳಲ್ಲಿಯೂ ನನಗೆ ನಿಯಮಿತವಾದ ಯಾವುದೇ ಕಾರ್ಯವಿಲ್ಲ. ನಾನು ಬಯಸುವ ವಸ್ತು ಯಾವುದೂ ಇಲ್ಲ. ನಾನು ಪಡೆಯಬೇಕಾದದ್ದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ವೈದಿಕ ಸಾಹಿತ್ಯದಲ್ಲಿ ದೇವೋತ್ತಮ ಪರಮಪುರುಷನನ್ನು ಹೀಗೆ ವರ್ಣಿಸಿದೆ: ಪರಮಪ್ರಭುವು ಎಲ್ಲ ನಿಯಂತ್ರಕರ ನಿಯಂತ್ರಕನು, ನಾನಾ ಗ್ರಹಾದಿಗಳ ಪತಿಗಳಲ್ಲಿ ಗರಿಷ್ಠನು, ಎಲ್ಲರಿಗೂ ಅವನಿಗೆ ವಿಧೇಯರು, ಎಲ್ಲ ಜೀವಿಗಳಿಗೂ ವಿಶಿಷ್ಟ ಶಕ್ತಿಯನ್ನು ವಹಿಸುವವನು ಪರಮೇಶ್ವರನೇ.
ಅವರು ಸ್ವತಃ ಪರಾತ್ಪರರಲ್ಲ, ಅವನು ಎಲ್ಲ ದೇವತೆಗಳಿಗೂ ಪೂಜಾರ್ಹನು ಮತ್ತು ಎಲ್ಲ ನಿರ್ದೇಶಕರ ಪರಮ ನಿರ್ದೇಶಕನು. ಆದುದರಿಂದ ಅವನು ಎಲ್ಲ ಬಗೆಯ ಲೌಕಿಕ ನಾಯಕರನ್ನು ಮೀರಿದವನು. ಎಲ್ಲರಿಗೂ ಪೂಜಾರ್ಹನು, ಅವನಿಗಿಂತ ಶ್ರೇಷ್ಠರಿಲ್ಲ. ಅವನೇ ಎಲ್ಲ ಕಾರಣಗಳ ಪರಮ ಕಾರಣನು. ಅವನಿಗೆ ಸಾಮಾನ್ಯ ಜೀವಿಯಂತೆ ಶರೀರವಿಲ್ಲ. ಅವನ ಶರೀರಕ್ಕೂ ಆತ್ಮಕ್ಕೂ ವ್ಯತ್ಯಾಸವಿಲ್ಲ. ಅವನು ಪರಮೋನ್ಮತನು. ಅವನ ಎಲ್ಲ ಇಂದ್ರಿಯಗಳು ದಿವ್ಯವಾದವು. ಅವನ ಯಾವುದೇ ಇಂದ್ರಿಯವು ಬೇರಾವುದೇ ಇಂದ್ರಿಯದ ಕೆಲಸ ಮಾಡಬಲ್ಲದು. ಆದುದರಿಂದ ಅವನಿಗಿಂತ ಶ್ರೇಷ್ಠರಿಲ್ಲ, ಅವನ ಸಮಾನರಿಲ್ಲ. ಅವನ ಶಕ್ತಿಗಳು ವಿಧ ವಿಧವಾದವು. ಆದ್ದರಿಂದ ಅವನ ಕ್ರಿಯೆಗಳು ತಂತಾಮೇ ಸಹಜವಾದ ಕ್ರಮದಲ್ಲಿ ನಡೆಯುತ್ತವೆ. ಈ ದೇವೋತ್ತಮ ಇದನ್ನಲ್ಲ, ಈ ದೇವೋತ್ತಮ ಅತ್ಯಂತ ಶ್ರೇಷ್ಠವಾದ ಪುರುಷ. ಈತನಿಗೆ ಈ ಕ್ರಿಯೆಗಳೆಲ್ಲ ಮಾಡಬೇಕಾಗಿ ಏನೂ ಇಲ್ಲ. ಈ ಮೂರು ಲೋಕಗಳನ್ನು ನೋಡ್ತಕ್ಕಂಥ ಪರಮಾತ್ಮನೇ ಶ್ರೀಕೃಷ್ಣ. ಈ ವಿಷ್ಣು ಇರೋದರಿಂದ ಇವನೇ ಎಲ್ಲ ನೋಡ್ಕೊಂಡು ಪ್ರತಿಯೊಂದು ಜೀವಿಗಳಲ್ಲೂ ಈತನೇ ಜೀವಾತ್ಮನಾಗಿ ಅಡಗಿದಾನೆ. ಈಗಿರುವಾಗ ಈತನ ಹೇಳಿದ ರೀತಿನಲ್ಲಿ ಏನೇನು ಆಗ್ತದೋ ಅದನ್ನು ನೀನು ಮಾಡು, ಅದೇ ನಿನ್ನ ಶ್ರೇಷ್ಠವಾದ ಕರ್ಮ ಅಂತಕ್ಕಂಥ ವಿಚಾರವಿದೆ. ಪಾರ್ಥ, ನಾನು ಯಾವಾಗಲೇ ಆಗಲಿ ನಿಯಮಿತ ಕರ್ಮಗಳಲ್ಲಿ ನಿರತನಾಗದೆ ಹೋದರೆ ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನ ಅನುಸರಿಸುವರು. ಆಧ್ಯಾತ್ಮಿಕ ಬದುಕಿನ ಮುನ್ನಡೆಗಾಗಿ ಸಾಮಾಜಿಕ ಶಾಂತಿಯ ಸಮತೋಲನವನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬ ನಾಗರಿಕ ಮನುಷ್ಯನೂ ಅನುಸರಿಸಬೇಕಾದ ಸಾಂಪ್ರದಾಯಿಕವಾದ ಕೌಟುಂಬಿಕ ಪದ್ಧತಿಗಳಿವೆ. ಇಂತಹ ನಿಯಮಗಳು ಬದ್ಧ ಜೀವಿಗಳಿಗೆ ಮಾತ್ರ, ಶ್ರೀಕೃಷ್ಣನಿಗಲ್ಲ. ಆದರೂ ಆತನು ಧಾರ್ಮಿಕ ತತ್ವಗಳನ್ನು ನೆಲೆಗೊಳಿಸಲು ಅವತರಿಸುವುದರಿಂದ ವಿಧಿಸಿದ ನಿಯಮಗಳನ್ನು ಅನುಸರಿಸುತ್ತಾನೆ. ಇಲ್ಲವಾದರೆ ಅವನೇ ಅತ್ಯುನ್ನತ ಅಧಿಕಾರಿಯಾದುದರಿಂದ ಜನಸಾಮಾನ್ಯರು ಆತನ ಹೆಜ್ಜೆಯಲ್ಲಿಯೇ ನಡೆಯುತ್ತಾರೆ. ಮನೆಯೊಳಗೆ, ಮನೆಯ ಹೊರಗೆ, ಗೃಹಸ್ಥನಿಗೆ ವಿಧಿಸಿರುವ ಎಲ್ಲ ಧಾರ್ಮಿಕ ಕರ್ತವ್ಯಗಳನ್ನು ಶ್ರೀಕೃಷ್ಣನು ಪಾಲಿಸುತ್ತಿದ್ದನೆಂದು ಶ್ರೀಮದ್ ಭಾಗವತದಿಂದ ತಿಳಿದು ಬರ್ತದೆ. ಅದರ ಅರ್ಥ ಏನಂದ್ರೆ ನೋಡಿ, ಭಗವಂತ ಎಲ್ಲ ಸರ್ವಂತರ್ಯಾಮಿ. ಎಲ್ಲ ಈಗ ನೋಡಿ, ಒಬ್ಬನೇ ಸೂರ್ಯ ಪ್ರಪಂಚದ ಯಾವುದೇ ಮೂಲೆ ಮೂಲೆ, ಒಂದು ಮನೆ, ಒಂದು ಕಿಟಕಿ, ಯಾವುದೇ ಅದರ ಕಿರಣ ಆದು ಹೋಗ್ತದೆ. ಆದ್ರಿಂದ ಒಬ್ಬ ಸೂರ್ಯ ಪ್ರಪಂಚವನ್ನೇ ಬೆಳಗ್ತಾ ಇದ್ದಾನೆ. ಅದೇ ರೀತಿ ಒಬ್ಬ ದೇವರು ಇಡೀ ಪ್ರಪಂಚಾದ್ಯಂತ ಈತನೇ ಇದ್ದಾನೆ. ಈತ ಅವತಾರವಾಗಿ ಧರ್ಮವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಅವತಾರವಾಗಿ ಬಂದಿರೋದ್ರಿಂದ ಇವನು ಅವತಾರ ಪುರುಷನಾಗೆ ಕೆಲಸ ಮಾಡ್ತಾ ಇದ್ದಾನೆ. ಯಾರು? ವಿಷ್ಣು. ಆದ್ದರಿಂದಲೇ ಈತ ಎಲ್ಲ ಶ್ರೇಷ್ಠರಲ್ಲಿ ಶ್ರೇಷ್ಠನಾಗಿದ್ದರೂ ಕೂಡ ಔಪಚಾರಿಕವಾಗಿ ಜನ್ಮ ತಾಳಿರೋದರಿಂದ ಈತನು ತನ್ನ ಅವತಾರದ ರೀತಿಯಲ್ಲೇ ಅರ್ಜುನನಿಗೆ ಹೇಳ್ತಾ ಹೋಗ್ತಿದ್ದಾನೆ, ನೀನು ಹೀಗೆ ಮಾಡು, ಈ ರೀತಿ ಮಾಡು ಅಂತಕ್ಕಂಥದ್ದು. ನಾನು ನಿಯಮಿತ ಕರ್ತವ್ಯವನ್ನು ಮಾಡದಿದ್ದರೆ ಈ ಲೋಕಗಳೆಲ್ಲ ನಾಶವಾಗುವವು. ನಾನೇ ವರ್ಣಸಂಕರಕ್ಕೆ ಕಾರಣನಾಗುತ್ತೇನೆ. ಆದುದರಿಂದ ನಾನೇ ಎಲ್ಲ ಜೀವಿಗಳ ಶಾಂತಿಯನ್ನು ನಾಶ ಮಾಡುತ್ತೇನೆ. ವರ್ಣಸಂಕರ ಎಂದರೆ ಸಮಾಜದ ಶಾಂತಿಯನ್ನು ಕಲಕುವ ಅನಪೇಕ್ಷಿತ ಜನಸಂಖ್ಯೆ. ಈ ಸಾಮಾಜಿಕ ಕ್ಷೋಭೆಯನ್ನು ತಡೆಯಲು ವಿಹಿತ ನಿಯಮಗಳಿವೆ. ಇವುಗಳಿಂದ ಜನತೆಯು ತಾನಾಗಿಯೇ ಶಾಂತಿಯುತವಾಗಿ ಬದುಕಿನಲ್ಲಿ ಆಧ್ಯಾತ್ಮಿಕ ಪ್ರಗತಿಗೆ ವ್ಯವಸ್ಥೆಗೊಳ್ಳುತ್ತದೆ. ಶ್ರೀಕೃಷ್ಣನು ಅವತಾರ ಮಾಡಿದಾಗ ಆತನು ಸಹಜವಾಗಿ ಇಂತಹ ನಿಯಮ ನಿಬಂಧನೆಗಳೊಡನೆ ವ್ಯವಹರಿಸುತ್ತಾನೆ. ಇಂತಹ ಮುಖ್ಯವಾದ ಆಚರಣೆಗಳ ಘನತೆಯನ್ನ ಅಗತ್ಯವನ್ನು ಕಾಪಾಡಲು ಹೀಗೆ ಮಾಡಬೇಕಾಗುತ್ತದೆ. ಭಗವಂತನು ಎಲ್ಲ ಜೀವಿಗಳ ತಂದೆ. ಜೀವಿಗಳಿಗೆ ತಪ್ಪು ಮಾರ್ಗದರ್ಶನ ದೊರೆತರೆ ಪರೋಕ್ಷವಾಗಿ ಅದರ ಹೊಣೆ ಭಗವಂತನದು. ಆದುದರಿಂದ ನಿಯಂತ್ರಕ ತತ್ವಗಳನ್ನು ಸಾಮಾನ್ಯವಾಗಿ ಅಸಡ್ಡೆ ಮಾಡಿದಾಗಲೆಲ್ಲ ಭಗವಂತನೇ ಭೂಮಿಗಿಳಿದು ಬಂದು ಸಮಾಜವನ್ನು ತಿದ್ದುತ್ತಾನೆ. ಆದರೂ ನಾವು ಈ ಸಂಗತಿಯನ್ನು ಎಚ್ಚರದಿಂದ ಗಮನಿಸಬೇಕು. ನಾವು ಭಗವಂತನ ಹೆಜ್ಜೆಯಲ್ಲೇ ನಡೆಯಬೇಕು. ಇಷ್ಟೆಲ್ಲ ನಮಗೆ ಜ್ಞಾನ ಪ್ರತಿಯೊಂದು ಎಲ್ಲವೂ ಇದ್ದರೂ ಕೂಡ ನಾವು ಭಗವಂತನ ಮೊರೆ ಹೋಗಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮಗೆ ದೈಹಿಕ ಸುಖದ ಕಡೆ ಜಾಸ್ತಿ.
ಆಧ್ಯಾತ್ಮಿಕ ಸುಖದ ಕಡೆ ಒಲವು ಕಡಿಮೆ. ಆದ್ದರಿಂದ ಎಚ್ಚರಿಸ್ತಾರೆ ಭಗವಂತ ಈ ಅವತಾರಗಳು ಯಾವಾಗ ಯಾವಾಗ ಅನಾಚಾರ ಇವೆಲ್ಲ ಭೂಮಿ ಮೇಲೆ ನಡೀತದೆ ಆವಾಗ ಇಂಥ ಮಹಾಪುರುಷರು ಹುಟ್ಟಿ ಬಂದು ಆ ಧರ್ಮವನ್ನು ಕಾಪಾಡ್ತಿರ್ತಾರೆ. ಅಜ್ಞಾನಿಗಳಾದವರು ಹೇಗೆ ಫಲಾಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ವಿದ್ವಾಂಸರು ಆಸಕ್ತಿ ಇಲ್ಲದೆ ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕಾರ್ಯವನ್ನು ಮಾಡಬೇಕು. ಕೃಷ್ಣ ಪ್ರಜ್ಞೆ ಇರುವವನಿಗೂ ಮತ್ತು ಕೃಷ್ಣ ಪ್ರಜ್ಞೆ ಇಲ್ಲದಿರುವವನಿಗೂ ಅವರ ಬೇರೆ ಬೇರೆ ಅಪೇಕ್ಷೆಗಳಿಂದ ವ್ಯತ್ಯಾಸ ಉಂಟಾಗುತ್ತದೆ. ಕೃಷ್ಣ ಪ್ರಜ್ಞೆಯ ಬೆಳವಣಿಗೆಗೆ ನೆರವಾಗದೇ ಇರುವುದು ಏನನ್ನೂ ಕೃಷ್ಣ ಪ್ರಜ್ಞೆ ಇರುವವನು ಮಾಡುವುದಿಲ್ಲ. ಅವನು ಹೈಯಿಕ ಚಟುವಟಿಕೆಗಳಲ್ಲಿ ಅತ್ಯಾಸಕ್ತಿ ಇರುವ ಅಜ್ಞಾನಿಗಳಂತೆಯೇ ಕೆಲಸ ಮಾಡಬಹುದು. ಆದರೆ ಅಜ್ಞಾನಿಯು ತನ್ನ ಇಂದ್ರಿಯ ತೃಪ್ತಿಗಾಗಿಯೇ ಕೆಲಸ ಮಾಡುತ್ತಾನೆ, ಇನ್ನೊಬ್ಬನು ಕೃಷ್ಣನ ತೃಪ್ತಿಗಾಗಿಯೇ ಕೆಲಸ ಮಾಡುತ್ತಾನೆ. ಆದ್ದರಿಂದ ಹೇಗೆ ಕಾರ್ಯ ಮಾಡಬೇಕು ಮತ್ತು ಹೇಗೆ ಕಾರ್ಯ ಫಲವನ್ನು ಕೃಷ್ಣ ಪ್ರಜ್ಞೆಯ ಉದ್ದೇಶಕ್ಕೆ ಬಳಸಬೇಕು ಎಂದು ಜನರಿಗೆ ತೋರಿಸಿಕೊಡುವುದು ಕೃಷ್ಣ ಪ್ರಜ್ಞೆ ಇರುವವನ ಕರ್ತವ್ಯ. ನೋಡಿ, ಅದಕ್ಕೆ ಇವನು ಒಬ್ಬ ಥಿಂಕರ್ ಹೇಳ್ತಾನೆ, ತೃಪ್ತಿಯಾದ ಅಂಧಿಗಿಂತ ಅತೃಪ್ತಿಯಾದ ಮನುಷ್ಯನೇ ಲೇಸು. ಆ ಅಂಧಿಗಳೆಲ್ಲ ದೈಹಿಕಕ್ಕೆ ಜಾಸ್ತಿ ಆಸಕ್ತಿ ಇರುತ್ತೆ, ಯಾಕೆಂದ್ರೆ ಅದಕ್ಕೆ ಚಿಂತನಾ ಆಸಕ್ತಿ ಇರೋದಿಲ್ಲ. ನಿಯತ ಕರ್ತವ್ಯಗಳ ಕರ್ಮಫಲಕ್ಕೆ ಅಂಟಿಕೊಂಡಿರುವವರ ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವರ ಬುದ್ಧಿ ಕಲಕುತ್ತದೆ. ಆದುದರಿಂದ ವಿದ್ವಾಂಸನು ಅವರ ಕೆಲಸವನ್ನು ನಿಲ್ಲಿಸಿಬಿಡಬಾರದು. ಭಕ್ತಿಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಎಲ್ಲ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ವೇದೇಶ್ಚ ಸರ್ವೇರಹಮೇವ ವೇದ್ಯ, ಎಲ್ಲ ವೈದಿಕ ವಿಧಿಗಳ ಗುರಿಯೂ ಇದೆ. ಎಲ್ಲ ವಿಧಿಗಳ ಎಲ್ಲ ಯಜ್ಞಾಚರಣೆಗಳ ಮತ್ತು ಐಹಿಕ ಚಟುವಟಿಕೆಗಳ ನಿರ್ದೇಶನವೂ ಸೇರಿದಂತೆ ವೇದಗಳಲ್ಲಿ ಇರುವುದೆಲ್ಲದರ ಉದ್ದೇಶ ಕೃಷ್ಣನನ್ನ ಅರಿಯುವುದು, ಆತನೇ ಬದುಕಿನ ಪರಮ ಗುರಿಯು. ಆದರೆ ಬದ್ಧ ಜೀವಿಗಳಿಗೆ ಇಂದ್ರಿಯ ತೃಪ್ತಿಯಾಚೆ ಏನೂ ತಿಳಿಯದು. ಆದ್ದರಿಂದ ಗುರಿಗಾಗಿ ಅವರು ವೇದಗಳನ್ನು ಅಭ್ಯಾಸ ಮಾಡುತ್ತಾರೆ. ಆದರೆ ವೇದ ವಿಧಿಗಳಿಂದ ನಿಯಂತ್ರಿತವಾದ ಫಲಾಸಕ್ತ ಚಟುವಟಿಕೆಗಳು ಮತ್ತು ಇಂದ್ರಿಯ ತೃಪ್ತಿಯು ಕ್ರಮೇಣ ಮನುಷ್ಯನನ್ನು ಕೃಷ್ಣ ಪ್ರಜ್ಞೆಗೆ ಏರಿಸುತ್ತವೆ. ಆದ್ದರಿಂದ ಎಲ್ಲ ಶ್ಲೋಕಗಳ ಅರ್ಥವೂ ಕೂಡ ಮನುಷ್ಯನ ಬೆಳವಣಿಗೆ, ಅವನ ಬೌದ್ಧ ವಿಕಾಸತೆ ಮತ್ತು ದೇವರ ಕಡೆ ಒಲುಮೆ ಬರತಕ್ಕಂಥ ವಿಚಾರವೇ ಆಗಿದೆ. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ. ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸ್ತಾನೆ. ಕೃಷ್ಣ ಪ್ರಜ್ಞೆ ಇರುವ ಒಬ್ಬನು ಮತ್ತು ಐಹಿಕ ಪ್ರಜ್ಞೆಯಲ್ಲಿರುವ ಮತ್ತೊಬ್ಬನು ಒಂದೇ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವಾಗ ಇಬ್ಬರು ಒಂದೇ ನೆಲೆಯಲ್ಲಿ ಇರುವಂತೆ ತೋರಬಹುದು. ಆದರೆ ಅವರಿಬ್ಬರ ಸ್ಥಾನಗಳಲ್ಲಿ ತೀವ್ರ ವ್ಯತ್ಯಾಸವಿದೆ. ಐಹಿಕ ಪ್ರಜ್ಞೆಯಲ್ಲಿರುವ ಮನುಷ್ಯನು ಅಹಂಕಾರದ ದೆಸೆಯಿಂದ ತಾನೇ ಎಲ್ಲವನ್ನು ಮಾಡುವವನು ಎಂದು ದೃಢವಾಗಿ ನಂಬಿರುತ್ತಾನೆ. ದೇಹದ ಯಂತ್ರವನ್ನು ಐಹಿಕ ಪ್ರಕೃತಿಯು ಸೃಷ್ಟಿ ಮಾಡಿದೆ ಮತ್ತು ಈ ಪ್ರಕೃತಿಯು ಭಗವಂತನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ ಎನ್ನುವುದು ಅವನಿಗೆ ತಿಳಿಯದು. ಪ್ರಾಪಂಚಿಕನಿಗೆ ಕಟ್ಟಕಡೆಯದಾಗಿ ತಾನು ಕೃಷ್ಣನ ನಿಯಂತ್ರಣದಲ್ಲಿದ್ದೇನೆ ಎನ್ನುವುದು ತಿಳಿಯದು. ಅಹಂಕಾರಿಯಾದವನು ತಾನೇ ಸ್ವತಂತ್ರವಾಗಿ ಎಲ್ಲವನ್ನು ಮಾಡಿದೆ ಎಂದು ಹೇಳ್ಕೊಳ್ಳುತ್ತಾನೆ. ಇದೇ ಅವನ ಅಜ್ಞಾನದ ಲಕ್ಷಣ. ಈ ಜಡವಾದ ಮತ್ತು ಸೂಕ್ಷ್ಮವಾದ ದೇಹವನ್ನು ದೇವೋತ್ತಮ ಪರಮಪುರುಷನ ಆಜ್ಞೆಯಂತೆ ಐಹಿಕ ಪ್ರಕೃತಿಯು ಸೃಷ್ಟಿಸಿದೆ. ಆದುದರಿಂದ ಅವನ ದೇಹದ ಮತ್ತು ಮನಸ್ಸಿನ ಚಟುವಟಿಕೆಗಳು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು ಎನ್ನುವುದು ಅವನಿಗೆ ತಿಳಿಯದು. ಇಂದ್ರಿಯಗಳನ್ನು ಇಂದ್ರಿಯ ತೃಪ್ತಿಗಾಗಿ ಬಹುಕಾಲ ದುರುಪಯೋಗ ಮಾಡಿಕೊಂಡಿದ್ದರಿಂದ ವಾಸ್ತವಿಕವಾಗಿ ಅಹಂಕಾರವು ಅವನನ್ನು ಮೂಢನನ್ನಾಗಿ ಮಾಡಿರುತ್ತದೆ. ಇದರಿಂದ ಅವನು ಕೃಷ್ಣನೊಡನೆ ತನ್ನ ನಿತ್ಯ ಸಂಬಂಧವನ್ನು ಮರೆತು ಬಿಡ್ತಾನೆ.
ಆದ್ದರಿಂದ ಅಜ್ಞಾನಿಯು ದೇವೋತ್ತಮ ಪರಮಪುರುಷನಿಗೆ ಋಷಿಕೇಶ ಅಥವಾ ಹೈಕ ಶರೀರದ ಇಂದ್ರಿಯಗಳ ಪ್ರಭು ಎಂದು ಹೆಸರು ಎನ್ನುವುದನ್ನು ಕೂಡ ಅವನು ಮರೆತೋಗ್ಬಿಡ್ತಾನೆ. ನೋಡಿ, ಅವನು ಏನಿದ್ರು ಎಲ್ಲ ನಂದೆ, ನನ್ನ ಮೂಲಕನೇ ಎಲ್ಲ ನಡೆಯೋದು, ನಾನು ಇದ್ರೇನೆ ಈ ಜಗತ್ ನಡೆಯೋದನ್ನ ಇರ್ತಾರಲ್ಲ ಅಂಥ ಒಂದು ಜನರು, ಅದು ಹಣದ ಅಭಾವ, ಆಸ್ತಿ ಅಧಿಕಾರಿಗಳ ಅಹಮ್ಮನಿಂದ ನಡೀತಕ್ಕಂಥ ವಿಚಾರಗಳೇ ಆಗಿದ್ದಾವೆ. ಏ ಮಹಾನ್ ಭಾವವಾದ ಅರ್ಜುನ, ಪರಮಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವುದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಫಲದಾಸೆ ಇರುವ ಕರ್ಮ ಇವುಗಳಲ್ಲಿನ ವ್ಯತ್ಯಾಸವು ತಿಳಿದಿರುತ್ತದೆ. ಪರಮಸತ್ಯವನ್ನು ತಿಳಿದವನಿಗೆ ಹೈಕ ಸಹವಾಸದಲ್ಲಿ ತನ್ನ ತೊಡಗಿನ ಸ್ಥಿತಿಯು ವಿಷಯವಾಗಿ ದೃಢವಾದ ಅರಿವಿರುತ್ತದೆ. ತಾನು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ವಿಭಿನ್ನ ಅಂಶ ಮತ್ತು ಐಹಿಕ ಸೃಷ್ಟಿಯಲ್ಲಿ ತನ್ನ ಸ್ಥಾನವಿರಬಾರದು ಎಂದು ಅವನಿಗೆ ತಿಳಿದಿರುತ್ತದೆ. ವಾಸ್ತವವಾಗಿ ತಾನು ನಿತ್ಯ ಜ್ಞಾನಾನಂದನಾದ ಪರಮಪ್ರಭುವಿನ ವಿಭಿನ್ನಾಂಶ ಎಂದು ಅವನಿಗೆ ಗೊತ್ತು. ಹೇಗೋ ತಾನು ಜೀವನದ ಭೌತಿಕ ಕಲ್ಪನೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ ಎಂದು ಅವನು ಗುರುತಿಸುತ್ತಾನೆ. ಶ್ರೀಮದ್ ಭಾಗವತದ ಪ್ರಕಾರ ಪರಮಸತ್ಯವನ್ನು ನಿರಾಕಾರ ಬ್ರಹ್ಮ, ಪರಮಾತ್ಮ ಮತ್ತು ದೇವೋತ್ತಮ ಪರಮಪುರುಷ ಎನ್ನುವ ಮೂರು ಸ್ವರೂಪಗಳಲ್ಲಿ ಅರಿತವನನ್ನು ತತ್ವವಿತ್ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಪರಮ ಪ್ರಭುವಿನೊಂದಿಗೆ ತನ್ನ ಸಂಬಂಧದ ವಾಸ್ತವ ಸ್ಥಿತಿಗೆ ಅವನಿಗೆ ಗೊತ್ತು. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರೆ, ಹೇಯ್ ಮಹಾಬಾಹುವಾದ ಅರ್ಜುನ, ಕೇಳ್ಕೊ ಇವೆಲ್ಲ ಅಂತ ಹೇಳಿ ತಿಳಿಸ್ತಕ್ಕಂಥ ಶ್ಲೋಕ ಇದು. ಪ್ರಕೃತಿಯ ಗುಣಗಳಿಂದ ಮೂಢರಾದ ಅಜ್ಞಾನಿಗಳು ಸಂಪೂರ್ಣವಾಗಿ ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯರಾಗುತ್ತಾರೆ. ಕೆಲಸ ಮಾಡುವವರ ಅಜ್ಞಾನದಿಂದ ಈ ಕರ್ತವ್ಯಗಳು ಕೆಳಮಟ್ಟದವ ಆದರೂ ವಿವೇಕಿಗಳು ಅವರನ್ನು ವಿಚಲಗೊಳಿಸಲು ಪ್ರಯತ್ನಿಸಬಾರದು. ತಿಳುವಳಿಕೆ ಇಲ್ಲದವರು ಸ್ಥೂಲ ಐಹಿಕ ಪ್ರಜ್ಞೆಯೊಂದಿಗೆ ತಮ್ಮನ್ನು ತಪ್ಪಾಗಿ ಗುರುತಿಸಿಕೊಳ್ಳುತ್ತಾರೆ ಮತ್ತು ಐಹಿಕ ಉಪಾಧಿಗಳಿಂದ ತುಂಬಿ ಹೋಗಿರುತ್ತಾರೆ. ಈ ಶರೀರವು ಐಹಿಕ ಪ್ರಕೃತಿಯ ಕೊಡುಗೆ. ದೈಹಿಕ ಪ್ರಜ್ಞೆಗೆ ಅತಿಯಾಗಿ ಅಂಟಿಕೊಂಡಿರುವವನನ್ನು ಮುಂದೆ ಅಥವಾ ಆತ್ಮದ ಅರಿವಿಲ್ಲದ ಸೋಮಾರಿ ಎಂದು ಕರೆಯುತ್ತಾರೆ. ಅವನಿಗೆ ಮಂದ ಅಂತಲೂ ಕರೀತಾರೆ, ಆತ್ಮದ ಅರಿವಿಲ್ಲದ ಸೋಮಾರಿ ಅಂತ ಕರೀತಾರೆ. ಅಜ್ಞಾನಿಗಳು ದೇಹವನ್ನೇ ಆತ್ಮ ಎಂದು ಭಾವಿಸುತ್ತಾರೆ. ಇತರರೊಡನೆ ದೇಹ ಬಾಂಧ್ಯವನ್ನು ಬಂಧುತ್ವ ಎಂದು ಸ್ವೀಕರಿಸುತ್ತಾರೆ. ತಮಗೆ ದೇಹವನ್ನು ಕೊಟ್ಟ ಭೂಮಿಯನ್ನು ಪೂಜಿಸುತ್ತಾರೆ ಮತ್ತು ಧಾರ್ಮಿಕ ವಿಧಿಗಳ ಔಪಚಾರಿಕಗಳೇ ಗುರಿ ಎಂದು ಭಾವಿಸುತ್ತಾರೆ. ಸಾಮಾಜಿಕ ಕಾರ್ಯ, ರಾಷ್ಟ್ರೀಯತೆ ಮತ್ತು ಪರೋಪಕಾರಗಳು ಈ ಐಹಿಕವಾಗಿ ಉಪಾಧಿಗಳಿಗೆ ಒಳಗಾದ ಜನರ ಕೆಲವು ಚಟುವಟಿಕೆಗಳು. ಇಂತಹ ಉಪಾಧಿಗಳ ಮೋಡಿಯಲ್ಲಿ ಸಿಕ್ಕು ಅವರು ಯಾವಾಗಲೂ ಐಹಿಕ ಕ್ಷೇತ್ರದಲ್ಲಿ ಕಾರ್ಯನಿರತರಾಗಿರುತ್ತಾರೆ. ಅವರಿಗೆ ಆತ್ಮ ಸಾಕ್ಷಾತ್ಕಾರವು ಒಂದು ಕಟ್ಟುಕತೆ ಅಂತಕ್ಕಂಥ ಭಾವನೆ ಬಂದಿರ್ತದೆ ಅವರಿಗೆ. ಆದ್ದರಿಂದ ಅರ್ಜುನ, ನಿನ್ನ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ ಒಡೆತನದ ಭಾವವಿಲ್ಲದೆ ಜಡತ್ವವಿಲ್ಲದೆ ಯುದ್ಧ ಮಾಡು ಅಂತ ಹೇಳಿ ಪರಮಾತ್ಮ ಅರ್ಜುನನಿಗೆ ಒಂದು ರೀತಿ ಗಡಸಾದ ಧೈರ್ಯವನ್ನು ತುಂಬುತ್ತಾರೆ. ಈ ಶ್ಲೋಕವು ಭಗವದ್ಗೀತೆ ಉದ್ದೇಶವನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಸೈನ್ಯದಲ್ಲಿನ ಶಿಸ್ತಿನಿಂದ ಕರ್ತವ್ಯಗಳನ್ನು ನಿರ್ವಹಿಸಲು ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಬೇಕೆಂದು ಭಗವಂತನು ಬೋಧಿಸುತ್ತಾನೆ. ಇಂತಹ ಅಪ್ಪಣೆಯಿಂದ ಕಷ್ಟಗಳು ತಲೆದೋರಬಹುದು, ಆದರೂ ಕೃಷ್ಣನನ್ನು ನೆಚ್ಚಿ ಕರ್ತವ್ಯಗಳನ್ನು ಮಾಡಬೇಕು. ಏಕೆಂದರೆ ಜೀವಿಯ ಸಹಜ ಸ್ವರೂಪವೇ ಅದು. ಭಗವಂತನ ಸಹಕಾರವಿಲ್ಲದೆ ಜೀವಿಯು ಸುಖವಾಗಿರುವುದು ಸಾಧ್ಯವಿಲ್ಲ. ಏಕೆಂದರೆ ಜೀವಿಯ ನಿತ್ಯ ಸಹಜ ಸ್ವರೂಪವು ಭಗವಂತನ ಅಪೇಕ್ಷೆಗಳಿಗೆ ವಿಧೇಯನಾಗಿ ನಡೆದುಕೊಳ್ಳುವುದು. ಆದ್ದರಿಂದ ಭಗವಂತನು ತನ್ನ ಸೇನಾಧಿಪತಿ ಎಂದು ಭಾವಿಸಿ ಯುದ್ಧ ಮಾಡಬೇಕೆಂದು ಕೃಷ್ಣನು ಅರ್ಜುನನಿಗೆ ಅಪ್ಪಣೆ ಮಾಡಿದನು. ಭಗವಂತನ ಸುಪ್ರೀತಿಗಾಗಿ
ಎಲ್ಲವನ್ನೂ ತ್ಯಾಗ ಮಾಡಬೇಕು, ಜೊತೆಗೆ ಒಡತನವನ್ನು ಅಪೇಕ್ಷಿಸದೆ ನಿಯತ ಕರ್ತವ್ಯಗಳನ್ನು ಮಾಡಬೇಕು. ಅರ್ಜುನನು ಭಗವಂತನ ಆಜ್ಞೆಯನ್ನು ಪರಿಶೀಲಿಸುವ ಅಗತ್ಯವಿರಲಿಲ್ಲ, ಏನಿದ್ದರೂ ಅವನು ಆ ಆಜ್ಞೆಯನ್ನು ಪಾಲಿಸಬೇಕಾಗಿತ್ತು ಅಷ್ಟೇ. ಭಗವಂತನು ಎಲ್ಲ ಆತ್ಮಗಳ ಆತ್ಮ ನೋಡಿ, ಭಗವಂತನು ಎಲ್ಲ ಆತ್ಮಗಳ ಆತ್ಮ. ಇಲ್ಲಿಗೆ ಇವತ್ತಿನ ಹತ್ತು ಇವ ಮುಗಿದು, ಆದರೆ ನಿಮಗೊಂದು ಕತೆ ಹೇಳಲೇಬೇಕು ಅಂತ ನನಗನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ. ಯಾರು ಧರ್ಮದಿಂದ ಬದುಕಿರ್ತಾರೆ, ಯಾರು ಸತ್ಯದಿಂದ ಬದುಕಿರ್ತಾರೆ, ಅವರಿಗೆ ಕಷ್ಟಗಳು ಇರೋದಿಲ್ಲ, ಕಷ್ಟಗಳು ಬರ್ತಕ್ಕಂಥವು ತಾತ್ಕಾಲಿಕ ಅನ್ನೋದರ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ನಾನು ಹೇಳ್ತೀನಿ. ಏನಂದರೆ, ಒಂದು ಊರಲ್ಲಿ ಒಬ್ಬನು ಧರ್ಮಾತ್ಮ ಇದ್ದ. ಅವನು ಸತ್ಯ ಧರ್ಮ ಪ್ರಾಮಾಣಿಕವಾಗಿ ಜೀವನ ಮಾಡ್ತಾ ಇದ್ದ, ಕಷ್ಟಪಟ್ಟು ದುಡಿತಿದ್ದ, ಕಷ್ಟಪಟ್ಟು ಜೀವನ ಸಾಗಿಸ್ತಿದ್ದ. ಅವನು, ಅವನ ಹೆಂಡತಿ, ಅವನ ಮಕ್ಕಳಿಬ್ಬರು, ಅವರು ಕೂಡ ಚೆನ್ನಾಗಿ ಯಾರ ಹತ್ರನೂ ಒಂದು ತೊಂದರೆ ಅಥವಾ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಳ್ಳೋರಲ್ಲ. ಅವರು ಸತ್ಯ, ದೇವರಲ್ಲಿ ಅಚಲವಾದ ಭಕ್ತಿ, ಹೀಗೆ ಅವ್ರ ಜೀವನ ನಡೀತಿತ್ತು. ಯಾವಾಗಲೂ ಸಂತೋಷವಾಗಿರ್ತಾ ಇದ್ರು. ಅವರಿಗೆ ಎಂಥ ಕಷ್ಟಗಳನ್ನು ಬರಲಿ, ಆದರೂ ಪರಮಾತ್ಮನ ನಂಬಿರೋದರಿಂದ ಅವರಿಗೆ ನಮಗೇನು ಆಗೋದಿಲ್ಲ ಅನ್ನೋದು ಅಷ್ಟೊಂದು ಸಂತೋಷ. ಅವನ ಚಿಕ್ಕ ಮಗ, ಅವನು ಅವಾಗಲೇ ಒಂದು SSLC ಓದ್ತಿರ್ತಾನೆ, ಆದರೂ ಗುರುಕುಲಕ್ಕೆ ಹೋಗಿ ಸೇರ್ಸೋಣ ಅಂತ ಹೇಳಿ ಗುರುಕುಲಕ್ಕೆ ಸೇರಿಸ್ತಾರೆ. ಅಥವಾ ಒಂದು 50-60 ಕಿಲೋಮೀಟರ್ ದೂರ ಗುರುಕುಲಕ್ಕೆ ಹೋಗ್ತಾರೆ. ಹೋಗಿ ಒಂದು ಸೇರಿಸ್ತಾರೆ. ಸರಿ, ಅಲ್ಲಿ ಗುರುಕುಲದಲ್ಲಿ ಬರೀ ಒಂದು ದೊಡ್ಡ ಎಲ್ಲ ಅನೈತಿಕ ಅಂದರೆ ಭ್ರಷ್ಟಾಚಾರ, ಆ ಗುರುಗಳಿಂದ ಹಿಡಿದು ಎಲ್ಲರೂ ಅಲ್ಲಿ ಯಾವುದೇ ಥರದ ನೈತಿಕತೆ ಇರಲಿಲ್ಲ. ಹೀಗಾಗಿ ಅವ್ರ ಮಗ, ಯಾರು ಗುರುಕುಲದ ಗುರು ಇದ್ನೋ ಅವ್ರ ಮಗ ಬಹಳ ಪ್ರಚಂಡ. ಅವನು ಅವಾಗಲೇ ಡಿಗ್ರಿ ಎಲ್ಲ ಮಾಡಿದ್ದ. ಇವ್ರ ಜೊತೆಗೆಲ್ಲ ಬಂದು ಎಲ್ಲರಿಗೂ ಚೆನ್ನಾಗಿ ಇವನೇ ಮಾಸ್ಟರ್ ಥರ ಅವ್ರನ್ನ ತೊಂದರೆ ಕೊಡ್ತಿದ್ದ ಹುಡುಗರಿಗೆ. ಈಗೆಲ್ಲ ಅವರು ಕೂಡ ಬೇಸತ್ತು ಹೋಗಿದ್ದರು. ಹೀಗೆ ನಡ್ಕೊಂಡು ಹೋಗೋ ಒಂದು ದಿನ ಅವನಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ಅವ್ರ ಮಗ. ಏನು ಎಲ್ಲ ವಿದ್ಯಾರ್ಥಿಗಳು ಅಳ್ತಿದ್ದಾರೆ, ಯಾಕೆಂದರೆ ಗುರುವಿನ ಮಗ ಅವನು ಅಳತಾವ್ರೆ. ಈ ಹುಡುಗ ಹೋಗಿದ್ನಲ್ಲ ಧರ್ಮಾತ್ಮನ ಮಗ, ಅವನು ಏನು ಒಳ್ಳೆ ನಗ್ತಾ ಇದ್ದ. ಇವನು ಹೋಗಿ ಕೇಳಿದ್ರು, ಏನು ಎಲ್ಲರೂ ಅಳ್ತಾ ಇದ್ದಾರೆ ನನ್ನ ಮಗ ಸತ್ತ ಅಂತ, ನಿನಗೇನು ಕರುಣೆ ಇಲ್ವಾ, ಏನು ನೀನು ನಗ್ತಾ ಇದೆಯಲ್ಲ. ನನಗೇನಂತ ಇದಾಗಿಲ್ಲ, ಕರ್ಮ ಮಾಡಿದವನು ಆ ಥರ ದುಃಖಕ್ಕೀಡಾಗ್ತಾನೆ ಅಷ್ಟೇ, ನನಗೆ ಗೊತ್ತಿರೋದು ಅಂತ ಹೇಳಿ ನಗ್ತಿರ್ತಾನೆ, ಸಂತೋಷವಾಗೇ ಇರ್ತಾನೆ. ಆಗೇನು ಮಾಡ್ತೀವಿ, ಇವನು ಕೋಪ ಬಂದ್ಬಿಡುತ್ತೆ ಗುರುಗೆ. ಇವನು ಈ ಹುಡುಗನ್ನ ಕರ್ಕೊಂಡೋಗಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇರ್ತ, ಆ ದೇವಸ್ಥಾನದಲ್ಲಿ ಹೋಗಿ ಬೀಗ ಹಾಕಿ ಇವನಿಗೆ ಸರಪಳಿ ಎಲ್ಲ ಕಟ್ಟಿ ಅಲ್ಲಿ ಹಾಕ್ಬಿಟ್ಟು ಕೊನೆಗೆ ಇವ್ರ ಮಗಂದು ಸತ್ತೋಗಿರ್ತಾನಲ್ಲ, ಇದನ್ನು ಸುಟ್ಟ ನಂತರ ಅಸ್ಥಿ ಇದು ತಗೊಂಡು ಬುಗುದಿನ ಒಂದು ಮಡಿಕೆಯಲ್ಲಿ ಸೀದಾ ತಗೊಂಡು ಇವರ ಊರಿಗೆ ಹೋಗ್ತಾನೆ. ಯಾರು, ಈ ಹುಡುಗನ ತಂದೆ ಊರಿಗೆ ಹೋಗ್ತಾನೆ. ಹೋಗ್ಬಿಟ್ಟು, ನೋಡಪ್ಪ ದಯವಿಟ್ಟು ಕ್ಷಮಿಸ್ಬಿಡು, ನಿನ್ನ ಮಗ ಸತ್ತೋದ, ಅಸ್ಥಿ ತಂದಿದ್ದೀನಿ ಬೂದಿ ಅಂತ ನಗ್ತಾ ಇರ್ತಾರೆ. ಅವರು ಸಂತೋಷವಾಗೇ ಇರ್ತಾರೆ. ಹೌದಾ, ಸರಿ. ಆಮೇಲೆ ಇದೇನು ಕೇಳ್ತಾನೆ, ಏನು ನಿಮ್ಮ ಮಗ ಸತ್ತೋದ್ರು ಇದು ಬೂದಿ ತಂದಿದ್ದೀನಿ ಅಂದರು ನೀವು ಸಂತೋಷವಾಗಿದ್ದೀರಲ್ಲ ಅಂತ. ಆಗ ಹೇಳ್ತಾನೆ, ಇಲ್ಲ ಹೌದು, ಯಾಕೆಂದರೆ ನಾವು ಯಾರಿಗೂ ಅಂತೂ ತೊಂದರೆ ಕೊಟ್ಟಿಲ್ಲ, ಭಗವಂತನ ನಂಬ್ಕೊಂಡಿರೋರು, ಆ ಥರ ಆಗಿರಲ್ಲ ನನ್ನ ಮಗನಿಗೆ ಅಂತ ನನಗೆ ನಂಬಿಕೆ ಅಂತಾನೆ. ಈ ಥರ ಅದೇ ನಂಬ್ತೀರಿ ಅಂತ, ನನಗೆ ಆ ಒಂದು ನಂಬಿಕೆ ಇದೆ, ನಾವು ಅಧರ್ಮೀಯರಲ್ಲ, ಆದ್ದರಿಂದ ನನಗೆ ನಂಬಿಕೆ ಇದೆ ನನ್ನ ಮಗ ಚೆನ್ನಾಗಿರ್ತಾನೆ, ಆ ಥರ ಅರ್ಧದಲ್ಲೇ ಸತ್ಯೋಗ ಅಂತವನಲ್ಲ, ಅವನಿಗೆ ಪೂರ್ಣ ಆಯುಷ್ಯಿದೆ ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಾನೆ. ಹಾಗೆ ಮತ್ತಿದೆ, ಇದು ನಿನ್ನ ಮಗನ ಅಸ್ಥಿನೇ ಇರಬೇಕಿದು, ಯಾಕಂದರೆ ನನ್ನ ಮಗನದಂತೂ ಅಲ್ಲ ಅಂತ ನನಗಿದೆ ಅಂತೇಳಿ ಅವನು ಸಂತೋಷದಿಂದ ಇರ್ತಾನೆ. ಆಮೇಲೆ ಇದು ಯಾಕೆ ಗೊತ್ತಾಯ್ತು ನಿಮಗೆ ಅಂದಾಗ ಅವನು ಹೇಳ್ತಾನೆ, ಎಲ್ಲ ನಾವು ಯಾರನ್ನು ವಿಚಲಿತರಾಗೋದಿಲ್ಲ, ಅದರಿಂದ ನಮಗೆ ಒಂದು ದೇವ್ರ ಮೇಲೆ ಭಕ್ತಿ ಇದೆ ಅಂತೇಳಿ. ಆಮೇಲೆ ಅವನಿಗೆ ಅಲ್ಲಿ ಬಂದಿಸಿಟ್ಟಿದ್ದೀನಲ್ಲ ಅದೇನು ಅನ್ನಿಸ್ತೈತೆ ನಿಮಗೆ ಅಂತ. ಇಲ್ಲ, ಅವನು ಸುಖವಾಗೇ ಇರ್ತಾನೆ, ಹೋಗಿ ನೋಡಿ ಅಂತ. ಇವನು ಹೋಗಿ ಬಂದು ನೋಡಿದರೆ ಇವನು ಆಶ್ರಮ ಗೀಶ್ರಮ ಎಲ್ಲ ಸುನಾಮಿಗೆ ಬಂದು ಪಡ್ಕೊಂಡೋಗಿದೆ ಅಂತ. ಅವನು ಆರಾಮಾಗಿ ದೇವಸ್ಥಾನದಲ್ಲಿ ಸಂತೋಷವಾಗಿದ್ದ ನೋಡಿ. ಅದರಿಂದ ಪ್ರಕೃತಿ ಕೂಡ ಧರ್ಮದ ಕಡೆ ಇರ್ತದೆ ಅನ್ನೋದಕ್ಕೆ ಈ ಒಂದು ಕತೆ ನಿಮಗೆ ಹೇಳಬೇಕಾಗಿತ್ತು. ಯಾವಾಗಲೂ ಎಂತಹ ಸಮಯ ಬಂದರೂ ಕೂಡ ಇನ್ನೊಬ್ಬರಿಗೆ ಮೋಸ ಮಾಡದ ರೀತಿ, ಇನ್ನೊಬ್ಬರಿಗೆ ಸುಳ್ಳೇಳದ ರೀತಿ, ಇನ್ನೊಬ್ಬರಿಗೆ ನಮ್ಮಿಂದ ಯಾವುದೇ ಕಾರಣಕ್ಕೆ ಅವರಿಗೆ ತೊಂದರೆ ಆಗಬಾರ್ದು, ಅಷ್ಟನ್ನು ಕಾಪಾಡಿಕೊಂಡ್ರೆ ಎಲ್ಲ ವೇದಗಳ ಸಾರನೂ ಅದೇ, ಭಗವದ್ಗೀತೆ ಸಾರನೂ ನಿಮಗೆ ತಿಳಿತದೆ, ಭಗವಂತನಿಗೆ ಪ್ರಿಯ ಹಾಕ್ತೀರಿ, ಯಾವ್ಯಾವುದೋ ಬಿಟ್ಟುಬಿಟ್ಟು ಸುಳ್ಳೇಳೋದು, ಅದರಿಂದ ಸಾಲ ಮಾಡಿದರೆ ಸುಳ್ಳೇಳ್ತೀರಿ, ಅದು ಒಂದಿನ ಹೇಳ್ತೀನಿ. ಅದರಿಂದ ಸಾಲ ಮಾಡದಲೇ ಇದ್ದಾಗ ಅವನು ಪರಿಪೂರ್ಣ ವ್ಯಕ್ತಿಯಾಗಲಿಕ್ಕೆ ಯಾವುದೇ ಸಂಶಯ ಇಲ್ಲ. ಸೊ ಇವತ್ತಿಗೆ ಈ ಉಪನ್ಯಾಸ ಮುಗಿಸಿ, ಈಗ ಒಟ್ಟು 2ನೇ ಅಧ್ಯಾಯದ 30 ಶ್ಲೋಕಗಳಾಗಿದ್ದಾವೆ. ಆದ್ದರಿಂದ ಮುಂದಿನ ಅಧ್ಯಾಯಕ್ಕೆ ನಾಳೆ ನೋಡೋಣ.